ನಾಳೆ ಸೆಪ್ಟೆಂಬರ್ ಇಪ್ಪತ್ತೈದನೆಯ ತಾರೀಕು ಸೋಮವಾರದ ದಿನ ವಿಶೇಷವಾದ ಪರಿವರ್ತಿನಿ ಏಕಾದಶಿ ಬಂದಿದೆ ಈ ಒಂದು ಏಕಾದಶಿಯು ವಿಷ್ಣು ದೇವರಿಗೆ ಬಲು ಇಷ್ಟವಾದಂತಹ ಏಕಾದಶಿಯಾಗಿದ್ದು ನಾಳೆಯ ದಿನ ಮನೆಯಲ್ಲಿ ಈ ವಿಧವಾಗಿ ದೀಪಾರಾಧನೆಯನ್ನು ಮಾಡಿ ವಿಷ್ಣು ದೇವರ ಸಂಕಲ್ಪ ಪೂಜೆಯನ್ನು ಮಾಡಿ ಈ ವಿಶೇಷ ಶ್ಲೋಕವನ್ನು ಹೇಳಿಕೊಂಡರೆ ಸಾಕು ವಿದ್ಯಾರಂಗದಲ್ಲಿ ಉದ್ಯೋಗ ರಂಗದಲ್ಲಿ ವ್ಯಾಪಾರ ವ್ಯವಹಾರ ರಂಗದಲ್ಲಿ ಅದ್ಭುತವಾದ ಏಳಿಗೆಯಾಗುತ್ತೆ ದೇವರ ಅನುಗ್ರಹ ಸದಾಕಾಲ ಕಾಲ ನಿಮ್ಮ ಜೊತೆಗಿರುತ್ತೆ ನಿಮ್ಮ ಸರ್ವ ಸಂಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತೆ ನಾಳೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಯಾವ ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು ಉಪವಾಸ ಯಾವ ರೀತಿಯಾಗಿ ಮಾಡಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ತಿಥಿಯನ್ನು ಪರಿವರ್ತನೆ ಏಕಾದಶಿ ಎಂದು ಕರೆಯಲಾಗುತ್ತೆ ಈ ಒಂದು ಪರಿವರ್ತಿನಿ ಏಕಾದಶಿಯು ವಿಷ್ಣು ಮೂರ್ತಿಗೆ ಬಹಳ ಇಷ್ಟವಾದಂತಹ ಏಕಾದಶಿಯಾಗಿದೆ ಯಾಕಂದರೆ ಸಾಕ್ಷಾತ್ ವಿಷ್ಣು ದೇವರು ಸಮುದ್ರದಲ್ಲಿ ಶೇಷನ ಮೇಲೆ ನಿದ್ರಿಸುವಂತಹ ಭಂಗಿಯಿಂದ ಬೇರೆ ಭಂಗಿಗೆ ಅಂದರೆ ಪಕ್ಕಕ್ಕೆ ತಿರುಗಿ ಮಲಗುತ್ತಾನೆ ಪಕ್ಕಕ್ಕೆ ತಿರುಗುವುದನ್ನು ಪರಿವರ್ತನೆ ಅಂತಾರೆ ಆದ್ರಿಂದ ಈ ಒಂದು ಏಕಾದಶಿಯನ್ನು ಪರಿವರ್ತಿನಿ ಏಕಾದಶಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ ಈ ಒಂದು ಏಕಾದಶಿಯ ದಿನ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಕೇಳಿದರೆ ಅಥವಾ ಹೇಳಿದರೆ ವಿಶೇಷ ಶುಭ ಫಲಿತಗಳು ಪ್ರಾಪ್ತಿಯಾಗುತ್ತೆ ಈ ಏಕಾದಶಿಯನ್ನ ಮಹಾಭಾರತದಲ್ಲಿಯೂ ಕೂಡ ವಿವರಿಸಲಾಗಿದೆ ಇದರ ಪ್ರಕಾರ ಯುಧಿಷ್ಠಿರ ಮಹಾರಾಜನು ತನ್ನ ಚಿಕ್ಕಪ್ಪನಾದಂತಹ ಅರ್ಜುನನಿಗೆ ಈ ಒಂದು ಏಕಾದಶಿಯ ಬಗ್ಗೆ ಹೇಳ್ತಾನೆ ಈ ದಿನ ಲಕ್ಷ್ಮೀ ದೇವಿಯನ್ನು ಹಾಗೂ ಭಗವಾನ್ ದೇವರನ್ನು ವಾಮನ ಅವತಾರದಲ್ಲಿ ಪೂಜೆ ಮಾಡೋದರಿಂದ ನಿಮಗೆ ಸಂಪತ್ತು ಅದೃಷ್ಟ ಹಾಗೂ ಸಂತೋಷ ಪ್ರಾಪ್ತಿಯಾಗುತ್ತೆ ಅಷ್ಟು ಮಾತ್ರವಲ್ಲದೆ ಈ ವ್ರತವನ್ನು ಆಚರಿಸುವ ವ್ಯಕ್ತಿಯು ಎಲ್ಲಾ ರೀತಿಯಾದಂತಹ ಪಾಪಗಳಿಂದ ಸ್ವತಂತ್ರವನ್ನು ಪಡೆಯುತ್ತೆ ಮತ್ತು ಎಂದಿಗೂ ಹಣಕಾಸಿನ ಕೊರತೆ ಅನ್ನೋದು ಆ ವ್ಯಕ್ತಿಯ ಜೀವನದಲ್ಲಿ ಬರೋದಿಲ್ಲ ಎಂಬ ನಂಬಿಕೆ ಇದೆ ಈ ಒಂದು ಪರಿವರ್ತನೆ ಏಕಾದಶಿ ಎಂದು ದಾನ ಮಾಡುವುದಕ್ಕೆ ಶಾಸ್ತ್ರದಲ್ಲಿ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಈ ದಿನ ಅಕ್ಕಿ ಆಗಿರ್ಬೋದು ಮೊಸರ ತಾಮ್ರ ಮತ್ತು ಬೆಳ್ಳಿ ವಸ್ತುಗಳನ್ನ ದಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನ ತಪ್ಪದೆ ವಿಷ್ಣು ದೇವರಿಗೆ ಸಾಧ್ಯವಾದರೆ ಒಂದೇ ಒಂದು ಕಮಲದ ಹೂವನ್ನು ಅರ್ಪಿಸಿದರೆ ನಿಮ್ಮ ಸರ್ವ ಸಂಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ಈ ಕೆಲಸವನ್ನ ಮಾಡಿದ ಸಾಧ್ಯ ಆಗೋದಿಲ್ಲ ಅನ್ನೋದಾದ್ರೆ ಅಷ್ಟಾಕ್ಷರಿ ಮಂತ್ರವನ್ನ ಹೇಳ್ಕೊಳ್ತಾ ವಿಷ್ಣು ಸ್ಮರಣೆಯನ್ನ ಮಾಡಿದ್ರೂ ಕೂಡ ಅದ್ಭುತ ಶುಭ ಬಲಗಳು ಪ್ರಾಪ್ತಿಯಾಗುತ್ತೆ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನ ಹೇಳ್ಕೊಳ್ತಾ ವಿಷ್ಣು ದೇವರಿಗೆ ಭಕ್ತಿಯಿಂದ ತುಳಸಿ ದಳಗಳನ್ನು ಅರ್ಪಿಸಿದರೂ ಕೂಡ ಆ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮಗೆ ವಿದ್ಯಾರಂಗದಲ್ಲಿ ಉದ್ಯೋಗ ರಂಗದಲ್ಲಿ ವ್ಯಾಪಾರ ವ್ಯವಹಾರ ರಂಗದಲ್ಲಿ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ಹಾಗೆಯೇ ಈ ಒಂದು ಏಕಾದಶಿಯ ದಿನ ಉಪವಾಸವಿದ್ರೆ ತುಂಬಾ ಒಳ್ಳೆಯದು ಉಪವಾಸವನ್ನು ಮಾಡಲು ಸಾಧ್ಯ ಆಗೋದಿಲ್ಲ ಅಂದ್ರೆ ಏನು ಮಾಡಬೇಕು ಹಾಲು ಮೊಸರು ಅಥವಾ ಹಣ್ಣುಗಳನ್ನು ತಿಂದು ಉಪವಾಸವನ್ನು ಆಚರಿಸಬೇಕು ಅಥವಾ ಒಂದು ಒತ್ತು ಊಟವನ್ನು ಮಾಡಿ ಉಳಿದ ಸಮಯವಾದರೂ ಕೂಡ ಉಪವಾಸವನ್ನ ಆಚರಿಸಬೇಕು ಹಾಗೆಯೇ ಈ ಒಂದು ಏಕಾದಶಿಯ ದಿನ ವಿಶೇಷವಾಗಿ ಹಳದಿ ವಸ್ತ್ರದ ಮೇಲೆ ವಿಷ್ಣು ದೇವರ ಚಿತ್ರಪಟ ಅಥವಾ ವಿಗ್ರಹವನ್ನು ಇಟ್ಟು ದೀಪಕ್ಕೆ ತುಪ್ಪವನ್ನು ಹಾಕಿ ಮೂರು ಬತ್ತಿಗಳನ್ನ ಬಿಡಿ ಬಿಡಿಯಾಗಿ ಕುರಿಸಿ ದೇವರಿಗೆ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ಪಚ್ಚೆ ಕರ್ಪೂರದಿಂದ ಆರತಿಯನ್ನ ಬೆಳಗಬೇಕು ಅದರ ಜೊತೆಗೆ ದೇವರ ಪೂಜೆ ಆದ ನಂತರ ಅಥವಾ ಪೂಜೆಯನ್ನು ಮಾಡಬೇಕಾದ್ರೆ ಈ ಒಂದು ವಿಶೇಷವಾದಂತಹ ಶ್ಲೋಕವನ್ನ ಒಂದು ಬಾರಿ ಹೇಳಿದ್ರು ಕೂಡ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಮೊದಲು ಈ ಒಂದು ಶ್ಲೋಕವನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಈ ಶ್ಲೋಕ ಈ ವಿಧವಾಗಿದೆ ವಾಸುದೇವ ಜಗನ್ನಾಥ ಪ್ರಾಪ್ತೇಯಂ ದ್ವಾದಶೀ ತವ ಪಾಶ್ವೇನ ಪರಿವರ್ತಸ್ಯ ಸುಖಂ ಸ್ವಪಿಹಿ ಮಾಧವ ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ತಾ ವಿಶೇಷವಾಗಿ ವಿಷ್ಣು ದೇವರಿಗೆ ಪೂಜೆಯನ್ನು ಆರತಿಯನ್ನು ಮಾಡಿಕೊಳ್ಬೇಕು ಈ ಒಂದು ಶ್ಲೋಕದ ಅರ್ಥ ಏನು ಅಂತ ನೋಡೋದಾದರೆ ವಾಸುದೇವ ಜಗನ್ನಾಥ ಪ್ರಾಪ್ತೇಯಂ ದ್ವಾದಶಿ ತವ ನಿನ್ನ ದ್ವಾದಶಿ ಬಂದಿದೆ ಸ್ವಾಮಿ ಅಂದರೆ ಏಕಾದಶಿ ಬಂದಿದೆ ಏಕಾದಶಿ ಮುಗಿದ ತಕ್ಷಣವೇ ದ್ವಾದಶಿ ಕೂಡ ಬರಲಿದೆ ಪಾರ್ಶ್ವೇನ ಪರಿವರ್ತಸ್ಯ ಅಂದರೆ ಪಕ್ಕಕ್ಕೆ ತಿರುಗಿ ಸುಖ ಸ್ವಪಿಹಿ ಮಾಧವ ಪಕ್ಕಕ್ಕೆ ತಿರುಗಿ ಸುಖವಾಗಿ ನಿದ್ರೆಯನ್ನು ಮಾಡು ಮಾದವ ನಿದ್ರೆಯನ್ನು ಮಾಡಿ ಸ್ವಾಮಿ ಎಂದು ಹೇಳುವುದೇ ಈ ಒಂದು ಶ್ಲೋಕದ ಅರ್ಥವಾಗಿದೆ ಈ ಶ್ಲೋಕವನ್ನು ಹೇಳ್ಕೊಳ್ತಾ ಸಂಕಲ್ಪವನ್ನು ಮಾಡಿದರೆ ನಿಮ್ಮ ಕೋರಿಕೆಗಳು ಈಡೇರುತ್ತೆ ರಂಗದಲ್ಲಿ ಉದ್ಯೋಗ ರಂಗದಲ್ಲಿ ವ್ಯಾಪಾರ ವ್ಯವಹಾರ ರಂಗದಲ್ಲಿ ಅಥವಾ ಹಣಕಾಸಿನ ಸಮಸ್ಯೆ ಇದ್ರೆ ಅನಾರೋಗ್ಯದ ಸಮಸ್ಯೆ ಇದ್ರೆ ಆ ಎಲ್ಲ ಕಷ್ಟಗಳು ಶೀಘ್ರವಾಗಿ ವಿಷ್ಣುದೇವರ ಅನುಗ್ರಹದಿಂದ ದೂರವಾಗುತ್ತೆ ವರ್ಷ ಪೂರ್ತಿ ವಿಷ್ಣುವಿನ ಅನುಗ್ರಹದಿಂದ ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಅಥವಾ ಮಾಡತಕ್ಕಂತಹ ಕೆಲಸಗಳಲ್ಲಿ ಅದ್ಭುತವಾದ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಈ ಒಂದು ಏಕಾದಶಿಯ ದಿನ ಯಾವ ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು ಯಾವ ವಿಧವಾಗಿ ದೇವರ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಯಾವ ಪುಷ್ಪವನ್ನು ದೇವರಿಗೆ ಅರ್ಪಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇಂತಹ ಮಾಹಿತಿ ನಿಮ್ಗಿಷ್ಟ ಆದರೆ ತಪ್ಪದೇ ಜೈ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ धन्यवाद स्नेहितरे